ಇಂದು ಬಹುಭಾಷಾ ನಟ ಪ್ರಕಾಶ್ ರೈಗೆ ಸ್ಪೆಷಲ್ ಡೇ. ಈ ಸ್ಪೆಷಲ್ ಡೇ ನೆನಪಿಗಾಗಿ ಅವರು ಮತ್ತೊಮ್ಮೆ ಮದುವೆಯಾಗಿದ್ದಾರೆ. ಅರೆ, ಇದೇನಿದು, ಪ್ರಕಾಶ್ ರೈ ಮತ್ತೆ ಮದುವೆಯಾದ್ರ ಅಂತ ಉದ್ಗಾರ ತೆಗೆಯೋ ಮೊದಲೇ ಹೇಳ್ತೀವಿ ಬಿಡಿ. ಹೌದು, ಅವರು ಇನ್ನೊಂದು ಬಾರಿ ಮದುವೆಯಾಗಿದ್ದಾರೆ. ಆದರೆ ಅಲ್ಲೇ ಇರೋದು ಟ್ವಿಸ್ಟ್ ನೋಡಿ, ಯಾಕಂದರೆ ಅವರು ಈಗ ಮತ್ತೊಮ್ಮೆ ಮದುವೆಯಾಗಿರೋದು ಕೂಡ ತಮ್ಮ ಪತ್ನಿ ಪೋನಿ ವರ್ಮಾ ಅವರನ್ನೇ. ಎಸ್, ವಿಶೇಷ ಏನಂದರೆ ಇಂದು ಅವರ 11th ಮ್ಯಾರೇಜ್ ಆನಿವರ್ಸರಿ. 2010 August 24 ಅವರು ಕೊರಿಯೋಗ್ರಾಫರ್ ಪೋನಿ ವರ್ಮಾ ಅವರನ್ನು ಮದುವೆಯಾಗಿದ್ದರು. ಇದು ಅವರ 2nd ಮದುವೆ. ಮೊದಲು ಅವರು ನಟಿ ಲಲಿತಾ ಕುಮಾರಿ ಅವರನ್ನು 1994 ಮದುವೆಯಾಗಿದ್ದರು. ಬಳಿಕ 2009 ಅವರಿಗೆ ವಿಚ್ಛೇದನ ನೀಡಿ ತಮಗಿಂತ 13 ಚಿಕ್ಕವರಾದ ಪೋನಿ ವರ್ಮಾ ಅವರನ್ನು ಮದುವೆಯಾಗಿದ್ದರು. ಈಗ ಮತ್ತೊಮ್ಮೆ ಪೋನಿ ವರ್ಮಾ ಅವರನ್ನೇ ಪ್ರಕಾಶ್ ರೈ ಮದುವೆಯಾಗಿದ್ದಾರೆ. ಅಷ್ಟಕ್ಕೂ ಪ್ರಕಾಶ್ ರೈ ತಮ್ಮ ಪತ್ನಿಯನ್ನು ಮತ್ತೊಮ್ಮೆ ಯಾಕೆ ಮದುವೆಯಾದರು ಅಂತ ಕೇಳ್ತಿದ್ದೀರಾ? ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಅವರಿಗೆ ವೇದಾಂತ್ ಅಂತ ಮಗ ಇದ್ದಾನೆ. ಮಗನಿಗೆ ಮತ್ತೊಮ್ಮೆ ತಮ್ಮ ಅಪ್ಪ ಅಮ್ಮ ಮದುವೆಯಾಗೋದನ್ನು ನೋಡಬೇಕು ಅಂತ ಆಸೆ ಆಗಿತ್ತಂತೆ. ಹೀಗಾಗಿಯೇ ಪುತ್ರನ ಆಸೆ ಈಡೇರಿಕೆಗಾಗಿ ಪುತ್ರನ ಮುಂದೆ ಮತ್ತೊಮ್ಮೆ ಮದುವೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು, ಇಂದು ನಾವು ಮತ್ತೊಮ್ಮೆ ಮದುವೆಯಾಗಿದ್ದೇವೆ, ನಮ್ಮ ಪುತ್ರ ವೇದಾಂತ್ ಇದಕ್ಕೆ ಸಾಕ್ಷಿಯಾಗಲು ಬಯಸಿದ್ದ ಅಂತ ಹೇಳಿಕೊಂಡಿದ್ದಾರೆ.